ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ನಾನು ಬೆಣ್ಣೆ ಬಿಸ್ಕೆಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕ್ರಿಗಿಂತನೂ ತುಂಬಾ ಚೆನ್ನಾಗಿ ಮನೆಯಲ್ಲೇ ಮಾಡ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಬೆಣ್ಣೆ ಬಿಸ್ಕೆಟು ಅಂತೇಳಿ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು 1 ಕಪ್ ಮೈದಾ, 3/4 ಕಪ್ಪು ಸಕ್ಕರೆ ಪುಡಿ, ಹಾಗೆ 1/2 ಕಪ್ಪು ತುಪ್ಪನ ತೊಗೊಂಡಿದ್ದೀನಿ. ನಾನಿಲ್ಲಿ ಮೈದಾನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 1 ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಇನ್ನೊಂದೆರಡು ಸ್ಪೂನ್ ತುಪ್ಪ ಜಾಸ್ತಿ ತೊಗೋಬೇಕಾಗತ್ತೆ ಅಂತ ಅನಿಸುತ್ತೆ. ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಇವಾಗ ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ನೀವಿಲ್ಲಿ ತುಪ್ಪದ ಬದಲಾಗಿ ಬೆಣ್ಣೆ ಕೂಡ ಸೇರಿಸ್ಕೊಳ್ಬೋದು ಅಥವಾ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು, ಬಟ್ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ತುಪ್ಪ ಅಂತ ಅಂದರೆ ನಾನಿಲ್ಲಿ ಸಪ್ಪೆ ತುಪ್ಪ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಆದಷ್ಟು ಸ್ವೀಟ್ಗೆ ಸಪ್ಪೆ ತುಪ್ಪನೇ ಚೆನ್ನಾಗಿರುತ್ತೆ ಮಸಾಲೆ ತುಪ್ಪಗಿಂತ. ನಾವೇನು ಕ್ಲಾರಿಫೈಡ್ ಬಟರ್ ಅಂತ ಕರಿತೀವಿ ಅದೇ ತುಪ್ಪ ಇದು. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಾದಮೇಲೆ ಒಂದು ವಿಸ್ಕರ್ ಸಹಾಯದಿಂದ ಈ ರೀತಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ನಾವಿದನ್ನು ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ, ನಾದ್ಕೊಳ್ಬಾರ್ದು. ಈಗ ಜಾಮೂನೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈಗ ಚಪಾತಿ ಹಿಟ್ಟೆಲ್ಲ ನಾದ್ಕೊಳ್ತೀವಲ್ಲ, ಆ ರೀತಿ ಏನಾದ್ರು ನಾದ್ಕೊಂಡ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಬಿಸ್ಕೆಟು, ಹಾಗಾಗಿ ನಾದ್ಕೊಳ್ಳೋದು ಬೇಡ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ನಾನು ಹೇಳ್ದಂಗೆ ತುಪ್ಪ ನನಗೆ ಇನ್ನೂ ಅವಶ್ಯಕತೆ ಇದೆ, ತುಪ್ಪ ಸಾಕಾಗ್ತಾ ಇಲ್ಲ ಇದಕ್ಕೆ. ಹಾಗಾಗಿ ನಾನು ಮತ್ತೆ 1-2 ಟೇಬಲ್ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ. ನಮಗೆ ಉಂಡೆ ಮಾಡೋ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅದು ನೋಡಿಕೊಂಡು ನಾವು ತುಪ್ಪನ ಸೇರಿಸ್ಕೊಳ್ಬೇಕಂತ. ಇವಾಗ ಕರೆಕ್ಟಾಗಿದೆ ಇದು. ಇಲ್ಲಿ ನಾನೊಂದು ಟ್ರೇಗೆ ತುಪ್ಪನ ಸವರಿಟ್ಕೊಂಡಿದ್ದೀನಿ, ಅಥವಾ ನೀವು ಬಟರ್ ಪೇಪರ್ ಕೂಡ ಬೇಕಾದರೂ ಹಾಕ್ಕೊಳ್ಬೋದು. ಇವಾಗ ಬೆಣ್ಣೆ ಬಿಸ್ಕೆಟ್ ನೀವು ನೋಡಿರ್ತೀರಲ್ವ ಯಾವ ಸೈಜಲ್ಲಿ ಇರುತ್ತೆ ಅಂತೇಳಿ, ಅದೇ ಸೈಜಲ್ಲಿ ನಾವು ಮಾಡ್ತಾ ಹೋಗೋಣ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ತಟ್ಕೊಳ್ಬೇಕು, ಸ್ವಲ್ಪ ಅಗಲ ಆಗಂಗೆ ಈ ರೀತಿಯಾಗಿ. ಈಗ ತಟ್ಟಬೇಕಾದ್ರೆ ಏನಾದರೂ ಒಡೆದೋಗ್ತಾ ಇದೆ ಅಂತ ಅನಿಸಿದ್ರೆ ಮತ್ತೆ 1-2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ಎಷ್ಟು ಬೆಣ್ಣೆ ಬಿಸ್ಕೆಟ್ಗಳು ಆಗುತ್ತೋ ಅಷ್ಟನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಫಸ್ಟು. ಇವಾಗೆಲ್ಲ ರೆಡಿಯಾಗಿದೆ. ನಾನಿಲ್ಲೊಂದು ಟ್ರೇಗೆ ಮತ್ತು ಪ್ಲೇಟ್ಗೆ ಮಾಡಿಟ್ಕೊಂಡಿದ್ದೀನಿ. ಟ್ರೇನಲ್ಲಿರೋದು ಓವನಲ್ಲಿ ಕುಕ್ ಮಾಡ್ತೀನಿ, ಹಾಗೆ ಪ್ಲೇಟಲ್ಲಿರೋವಂಥದ್ದು ಒಲೆ ಮೇಲೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ, ಇವಾಗ ಇದನ್ನು ಬೇಕ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಈಟ್ ಮಾಡಿದ್ದೀನಿ. ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ, ಆ ಸ್ಟ್ಯಾಂಡ್ ಮೇಲೆ ನಾವು ರೆಡಿ ಮಾಡಿಕೊಂಡಿರ್ತಕ್ಕಂಥ ಪ್ಲೇಟನ್ನು ಇಟ್ಬಿಟ್ಟು ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಸುಮಾರಾಗಿ 20 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಅದೇ ರೀತಿ ಓವನಲ್ಲಿ 180 ಡಿಗ್ರಿನಲ್ಲಿ 5 ನಿಮಿಷ ಹೀಟ್ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ಈಗ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಟ್ರೇನ ಇಡೋಣ. ಓವನ್ನಲ್ಲಿ ಮಾಡೋದಾದರೆ ನಾವು 180 ಡಿಗ್ರಿನಲ್ಲಿ 15 ನಿಮಿಷಗಳ ಕಾಲ ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ಇದೆರಡು ಬೇಕಾದಮೇಲೆ ತೋರಿಸ್ತೀನಿ, ಈ ಎರಡರಲ್ಲೂ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಎರಡು ಕೂಡ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಒಲೆ ಮೇಲೆ ಇಟ್ಟಿರೋದು ಎಷ್ಟು ಬೆಂದಿದೆ ಅಂತೇಳಿ. ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿರೋದು, ಆದರೂ ಕೂಡ ಇಷ್ಟು ಕಲರ್ ಬಂದಿದೆ. ಆದರೆ ಟೇಸ್ಟಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ, ಎರಡೂ ಕೂಡ ಸೇಮ್ ಟೇಸ್ಟಲ್ಲಿರುತ್ತೆ, ನಾವು ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಬನ್ನಿ, ಇವಾಗ ಇದು ಒಳಗಡೆ ಹೇಗಾಗಿದೆ ಅಂತೇಳಿ ನೋಡೋಣ. ಇದು ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು ನಾರ್ಮಲಾಗಿ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಇದು ಓಪನ್ ಮಾಡಿದ ತಕ್ಷಣ ಪುಡಿ ಪುಡಿ ಆಗ್ತಾ ಇದೆ, ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಅಂತೂ ಬಾಯಲ್ಲಿಟ್ಟರೆ ಸಾಕು ಕರ್ಗೋಗ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಹೊರಗಡೆ ಹಳೆ ಸ್ಟಾಕ್ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ಹೆಲ್ದಿ ಆಗಿರುತ್ತೆ. ಇವತ್ತಿನ ಈ ಬೆಣ್ಣೆ ಬಿಸ್ಕೆಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.